ನನಗೆ ಫಸ್ಟ್ ನೆನಪಾಗೋದು ಅಭಿಮಾನಿಗಳ ಪ್ರೀತಿಯ ಕೂಗು. ಒಂದು ನಾನು ಕಣ್ಣಿಗೆ ನಾನು ಅವ್ರನ್ನ ಮದುವೆ ಆದಾಗಲೇ 30 ವರ್ಷದಿಂದ ನಾನು ನೋಡ್ಕೊಂಡು ಬಂದಿರೋದು. ಅವ್ರ ಹುಟ್ಟುಹಬ್ಬದ ಹಿಂದಿನ ದಿನದಿಂದನೇ ಅದೊಂದು ಹಬ್ಬದ ಒಂದು ವಾತಾವರಣ. ಆಮೇಲೆ ಅಭಿಮಾನಿಗಳು ಇಡೀ ದಿನ ಬಂದು ಅವ್ರು ನೂರಾರು ಫೋಟೋಗಳು, ಸಾವಿರಾರು ಅಭಿಮಾನಿಗಳು ಬಂದು ಅವ್ರ ಜೊತೆಯಲ್ಲಿ ತೊಗೊಳ್ಸ್ಕೊಳೋದು, ಅವ್ರನ್ನ ಅವ್ರ ಕೈಯಲ್ಲಿ ಪ್ರೀತಿಯಿಂದ ಬಯಸ್ಕೊಳ್ಳೋದು, ಅದು ಆ ವಿಡಿಯೋಗಳಂತೂ ಈಗ ಎಲ್ಲ ಕಡೆಯೂ ಇನ್ನೂ ವೈರಲ್ ಆಗಿ ಓಡಾಡ್ತಾ ಇರುತ್ತೆ. ಅದನ್ನೆಲ್ಲ ನೋಡಿ ನಮಗೆ ತುಂಬ ಒಂದು ಸಿಹಿಯಾದ ನೆನಪುಗಳು ಅಷ್ಟೆ. ನನಗೆ ಫಸ್ಟ್ ನೆನಪಾಗೋದು ಅಭಿಮಾನಿಗಳ ಪ್ರೀತಿಯ ಕೂಗು. ಒಂದು ನಾನು ಕಣ್ಣಿಗೆ ನಾನು ಅವ್ರನ್ನ ಮದುವೆ ಆದಾಗಲೇ 30 ವರ್ಷದಿಂದ ನಾನು ನೋಡ್ಕೊಂಡು ಬಂದಿರೋದು. ಅವ್ರ ಹುಟ್ಟುಹಬ್ಬದ ಹಿಂದಿನ ದಿನದಿಂದನೇ ಅದೊಂದು ಹಬ್ಬದ ಒಂದು ವಾತಾವರಣ. ಆಮೇಲೆ ಅಭಿಮಾನಿಗಳು ಇಡೀ ದಿನ ಬಂದು ಅವ್ರು ನೂರಾರು ಫೋಟೋಗಳು, ಸಾವಿರಾರು ಅಭಿಮಾನಿಗಳು ಬಂದು ಅವ್ರ ಜೊತೆಯಲ್ಲಿ ತೊಗೊಳ್ಸ್ಕೊಳೋದು, ಅವ್ರನ್ನ ಅವ್ರ ಕೈಯಲ್ಲಿ ಪ್ರೀತಿಯಿಂದ ಬಯಸ್ಕೊಳ್ಳೋದು, ಅದು ಆ ವಿಡಿಯೋಗಳಂತೂ ಈಗ ಎಲ್ಲ ಕಡೆಯೂ ಇನ್ನೂ ವೈರಲ್ ಆಗಿ ಓಡಾಡ್ತಾ ಇರುತ್ತೆ. ಅದನ್ನೆಲ್ಲ ನೋಡಿ ನಮಗೆ ತುಂಬ ಒಂದು ಸಿಹಿಯಾದ ನೆನಪುಗಳು ಅಷ್ಟೆ. ನನಗೆ ಫಸ್ಟ್ ನೆನಪಾಗೋದು ಅಭಿಮಾನಿಗಳ ಪ್ರೀತಿಯ ಕೂಗು. ಒಂದು ನಾನು ಕಣ್ಣಿಗೆ ನಾನು ಅವ್ರನ್ನ ಮದುವೆ ಆದಾಗಲೇ 30 ವರ್ಷದಿಂದ ನಾನು ನೋಡ್ಕೊಂಡು ಬಂದಿರೋದು. ಅವ್ರ ಹುಟ್ಟುಹಬ್ಬದ ಹಿಂದಿನ ದಿನದಿಂದನೇ ಅದೊಂದು ಹಬ್ಬದ ಒಂದು ವಾತಾವರಣ. ಆಮೇಲೆ ಅಭಿಮಾನಿಗಳು ಇಡೀ ದಿನ ಬಂದು ಅವ್ರು ನೂರಾರು ಫೋಟೋಗಳು, ಸಾವಿರಾರು ಅಭಿಮಾನಿಗಳು ಬಂದು ಅವ್ರ ಜೊತೆಯಲ್ಲಿ ತೊಗೊಳ್ಸ್ಕೊಳೋದು, ಅವ್ರ ಕೈಯಲ್ಲಿ ಪ್ರೀತಿಯಿಂದ ಬಯಸ್ಕೊಳ್ಳೋದು, ಅದು ಆ ವಿಡಿಯೋಗಳಂತೂ ಈಗ ಎಲ್ಲ ಕಡೆಯೂ ಇನ್ನೂ ವೈರಲ್ ಆಗಿ ಓಡಾಡ್ತಾ ಇರುತ್ತೆ. ಅದನ್ನೆಲ್ಲ ನೋಡಿ ನಮಗೆ ತುಂಬ ಒಂದು ಸಿಹಿಯಾದ ನೆನಪುಗಳು ಅಷ್ಟೆ. ಥ್ಯಾಂಕ್ ಯು ಮೇಡಮ್.